ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆ, ಕನ್ನಡ ಕಾನ್ವೆಂಟ್ ಶಾಲೆ, ವಿಕಾಸ್ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಓಕಳಿ ವಿದ್ಯಾಮಂದಿರದ ವತಿಯಿಂದ ಕಲಬುರಗಿ ನಗರದ ಓಕಳಿ ವಿದ್ಯಾಮಂದಿರದಲ್ಲಿರುವ ಮಂಗಳ ದೀಪ ಬೆಳ್ಳಿ ಮಂಟಪ ಸಭಾಂಗಣದಲ್ಲಿ ಅಂತರ ಶಾಲಾ ಮಕ್ಕಳ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ತ್ರಿವಿಧವು ನಿಮ್ಮದೆಂದ ಬಳಿಕ ಎನಗೆ ಬೇರೆ ವಿಚಾರ ಉಂಟೆ, ಎನಗೆ ಬೇರೆ ವಿಚಾರ ಉಂಟೆ. ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ. ನಗರದ ಓಕಳಿ ಕ್ಯಾಂಪ್ ವಿದ್ಯಾಮಂದಿರದಲ್ಲಿರುವ ಮಂಗಳ ದೀಪ ಬೆಳ್ಳಿ ಮಂಟಪ ಸಭಾಂಗಣದಲ್ಲಿ ಅಂತರ ಶಾಲಾ ಮಕ್ಕಳ ಭಾಷಣ ಸ್ಪರ್ಧೆ ಹಾಗೂ ಕಥಾ ಸಂಗಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಾಗೂ ಶ್ರೀಮತಿ ಭಾರತಿ ಮೇಡಮ್ ಅವರಿಗೂ ಹಾಗೂ ಕಾರ್ಯ ಹಾಗೂ ಮಾರ್ಗದರ್ಶಕರಾದ ಶ್ರೀಮತಿ ಶಶಿಕಲಾ ಜಯಪಾಟಿ ಓಕಳಿ ಮೇಡಮ್ ಅವರಿಗೂ ನಮ್ಮ ಶಾಲೆಯ ಎಲ್ಲ ವಿಭಾಗದ ಮುಖ್ಯಸ್ಥರಿಂದ, ಶಿಕ್ಷಕರಿಂದ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಆರ್ ಸುಲೇಖಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇವು ಬಂದು ಏನಾಗ್ಬಿಟ್ಟಿದೆ ಅಂತಂದ್ರೆ ಕಥೆಗಳ ಮಹತ್ವನೇ ಕೆಟ್ಕೊಂಡು ಹೋಗ್ಬಿಟ್ಟಿದೆ. ಕಥೆಗಳ ಮಹತ್ವನೇ ಇಲ್ಲ, ಏನು ಕಥೆಗಳ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ. ನಾವೆಲ್ಲ ಚಿಕ್ಕವರು ಇರುವಾಗ ನಮ್ಗೆ ಯಾವುದು ಮನೋರಂಜನೆ ಇರಲಿಲ್ಲ. ಅವಾಗ ನಮ್ಮನೆಯಲ್ಲಿ ನಮ್ಮ ಅಜ್ಜಿ ಅಮ್ಮ ನಮಗೆ ಕಥೆಯನ್ನು ಹೇಳ್ತಾ ಇದ್ರು, ಅವನ್ನು ಕೇಳಿಕೊಂಡು ನಾವು ಆ ರೀತಿ ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅದಕ್ಕೆ ಮನೆ ಒಬ್ಬಗ ಅಜ್ಜಿ ಇರಬೇಕು ಕಥೆ ಹೇಳಲಿಕ್ಕೆ. ಇವತ್ತು ಏನಾಗಿದೆ ಅಂತಂದರೆ ಲಗ್ನ ಆದ್ಕೊಳ್ಳಿ ಅಪ್ಪ ಅವ ಇಬ್ಬರು ಬೇರೆ ಎದ್ಬಿಡ್ತಾರ, ಅವಾಗ ಅಜ್ಜ ಅಜ್ಜಿ ಬಗ್ಗೆ ಮಕ್ಕಳಿಗೆ ಅದು ಖಬರೇ ಇರೋಂಗಿಲ್ಲ, ಏನೋ ಅದಕ್ಕೆ ಗಮನವೇ ಇರೋಂಗಿಲ್ಲ, ಏನು ಅವ್ರ ಮಹತ್ವನೇ ಗೊತ್ತಿಲ್ಲ ಅವರಿಗೆ. ಸರ್ವಜ್ಞ ಹೇಳ್ತಾನೆ ಯಾವ ರೀತಿ, ಮಜ್ಜಿ ಗೂಟಕ್ಕೆ ಲೇಸು, ಮಜ್ಜನಕ್ಕೆ ಮಡು ಲೇಸು, ಕಜ್ಜಾಯ ತುಪ್ಪ ಉಣ ಲೇಸು, ಮನೆಗೊಬ್ಬ ಅಜ್ಜಿ ಲೇಸು ಎಂದ ಸರ್ವಜ್ಞ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಈ ಸ್ಪರ್ಧೆಯಲ್ಲಿ ಇನ್ನೂ ಜಿಲ್ಲೆಯ ಎಲ್ಲಾ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯವರೆಗೂ ತಾವು ಅವರಿಗೆ ಈ ಸಂದೇಶ ಸ್ಪರ್ಧೆಯ ವಿಷಯವನ್ನು ಮುಟ್ಟಿಸಿ ಅವರು ಕೂಡ ಈ ಸ್ಪರ್ಧೆಯಲ್ಲಿ ನಗರಕ್ಕೆ ಸೀಮಿತವಾಗದೇ ಇಡೀ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡಿ ಹೆಚ್ಚಿನ ಶಾಲೆಗಳು ಭಾಗವಹಿಸುವಂತೆ ನೋಡ್ಕೋಬೇಕು. ಮತ್ತು ಈ ಇಂಥ ಈ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಅತ್ಯುತ್ತಮ ಶಾಲೆಯಾದ ಈ ಶಾಲೆ ಒಂದು ವಾರ್ಷಿಕ ಕಿರುಹೊತ್ತಿಗೆಯನ್ನು ಹೊರತರಬೇಕು. ಆ ಕಿರುಹೊತ್ತಿಗೆಯಲ್ಲಿ ಈ ಶಾಲೆಯ ಸಾಧನೆ, ಮುಂದಿನ ಗುರಿಗಳು, ಈ ಶಾಲೆಯಲ್ಲಿ ಓದಿ ಸಮಾಜಕ್ಕೆ ದೇಶಕ್ಕೆ ಕಾಣಿಕೆ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಔಷಧ ಪೇಟೆಯನ್ನು ಹಿಡಿದುಕೊಂಡು ಹೊರಟು ತಮ್ಮಲ್ಲಿ ನಿಮಗೆ
ಬಂದಿದ್ದೇನೆ. ಅದಕ್ಕೆ ನಿಮಗೆ ತಪಾಸಣೆ ಮಾಡಲು ಬಂದಿದ್ದೇನೆ. ದಯವಿಟ್ಟು ಬಾಗಿಲು ತೆಗೆಯಿರಿ ಎಂದು ಬೆಕ್ಕು ಹೇಳುತ್ತೆ. ಕೋಳಿಗೆ ಬೆಕ್ಕಿನ ಸಂಚನ್ನು ಅರಿವಾಗಿ ಸರಿ ನಾನು ಹಣ ಕೊಡ್ತೀನಿ ಅದನ್ನ ಒಬ್ಬರಾಗಿ ತಗೊಂಡು ಕೆಸರ ಕೊಡ್ತೀನಿ. ಹಾ ಅಯ್ಯೋ ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಏನು ಹತ್ರ ದುಷ್ಯ ಬರ್ತೀನಿ, ನನ್ನ ಹತ್ರ ಇದು ನಿಂಗೆ ದುಷ್ಯ ಬರ್ತಾ ನಿಮ್ಮನ್ನ ದುಷ್ಯ ಬರ್ತಾ ನಿನ್ನ ಹತ್ರ ಏನೂ ಇಲ್ಲ. ಸರಿ ನನ್ನ ಹತ್ರ ಏನೂ ಇಲ್ಲ, ನನಗೆ ಬಂದು ಬರ್ಕೊಡು ಅದನ್ನ ಕಳ್ಸ ಕೊಡ್ತೀನಿ. ಅಯ್ಯೋ ನಮ್ಮ ಕಲಿ ಸಾಧಾರಣಪ್ಪ ಬರ್ಕೊಡಕ್ ನನ್ನ ಓ ಇನ್ ಕಡಿಮೆ ಆಯ್ತು ಒಂದ್ ಲಕ್ಷ ರೂಪಾಯಿ. ಜೀವನದಲ್ಲಿ ಅಂತರ್ಜಾಲದ ಮಹತ್ವ ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ. ಪುಸ್ತಕವನ್ನು ಅಷ್ಟೇ ನಾವು ಮೀಸಲಾತಿ ಇಟ್ಟರೆ ನಮಗೆ ಭವಿಷ್ಯ ಸಿಗುವುದಿಲ್ಲ. ಒಂದು ಮಾತು ಮಾತ್ರ ಪಕ್ಕ, ಅದೇನಂದ್ರೆ ನಾವು ಬರೀ ಪುಸ್ತಕದ ಮೇಲೆ ನಮ್ಮ ಫ್ಯೂಚರ್ ಆಗಬೇಕಂದ್ರೆ ಆಗೋದಿಲ್ಲ. ಅದು ನಾವು ಇಂಟರ್ನೆಟ್ ಹೆಂಗ್ ಓದ್ತೀವಿ ಒಂದೊಂದೊಂದೊಂದು ಹೆಜ್ಜೆಗಳನ್ನ ಈಗ 10ನೇ ಕ್ಲಾಸ್ ಹುಡುಗರು ಓದಬೇಕಾದ ಹುಡುಗರು PhD ಡಿಗ್ರಿ ಮಾಡಿ ಮುಗಿಸಿ. ಮುಖ್ಯ ಅತಿಥಿಗಳಾಗಿ ಬಶೀರ್ ಅಹಮದ್, ಜಯರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಆಗಮಿಸಿದ್ದರು.